ನಮಸ್ಕಾರ, ಸುದ್ದಿ ಮಧ್ಯಾಹ್ನ ಬುಲೆಟಿನ್ಗೆ ಸ್ವಾಗತ. ನಾನು ಸ್ಮಿತಾ. ಈ ಕ್ಷಣದ ಹೆಡ್ಲೈನ್ಸ್. ತುಮಕೂರು ರಸ್ತೆಯಲ್ಲಿ ಕಾರು ಅಡ್ಡಗಟ್ಟಿ, ಯುವಕರಿಂದ ಪುಂಡಾಟ. ಹೈವೇಲಿ ಕಾರ್ ಪಾಸ್ ಮಾಡುವ ವಿಚಾರಕ್ಕೆ ಎರಡು ಕಾರಿನವರ ಮಧ್ಯೆ ಕಿರಿ. ದಾರಿಯುದ್ದಕ್ಕೂ ಕಾರು ನಿಲ್ಲಿಸು ಎಂದು ಅವಾಜ್ ಹಾಕುತ್ತಾ ಬೆದರಿಕೆ. ಘಟನೆಯ ಬಳಿಕ ಸ್ಥಳದಿಂದ ಎಸ್ಕೇಪ್ ಆದ ಪುಂಡರು. ಹೆಬ್ಬೂರು ಪೊಲೀಸರ ಕಾರ್ಯಾಚರಣೆಗೆ ಬಲೆಗೆ ಬಿದ್ದ ಬೈಕ್ ಕಳ್ಳ. ತುಮಕೂರಿನ ಐದು ಪೊಲೀಸ್ ಠಾಣೆಗೆ ಬೇಕಿದ್ದ ಬೈಕ್ ಕಳ್ಳ. ತುಮಕೂರಿನಲ್ಲಿ ಸರಣಿ ಬೈಕ್ ಕಳ್ಳತನ ಮಾಡುತ್ತಿದ್ದ ಇಮ್ರಾನ್ ಬಂಧನ. ರಾಯಭಾಗ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ವಿದ್ಯುತ್ ಇಲ್ಲದೆ ರೋಗಿಗಳು ಬಾಣಂತಿಯರು ಪರದಾಟ. ಎರಡು ದಿನಗಳಿಂದ ರೋಗಿಗಳು ಕತ್ತಲೆಯಲ್ಲಿ ಕಳೆಯುವ ಪರಿಸ್ಥಿತಿ. ಜನರೇಟರ್ ಇದ್ದರೂ ಬಳಕೆ ಮಾಡುವಲ್ಲಿ ವೈದ್ಯಾಧಿಕಾರಿಗಳ ತಾತ್ಸಾರ. ಕೋಚಿಮುಲ್ಲಾ ಹಾಲು ಒಕ್ಕೂಟ ನೌಕರರ ನೇಮಕಾತಿಯಲ್ಲಿ ಅಕ್ರಮ ಆರೋಪ. ನೇರ ಸಂದರ್ಶನಕ್ಕೆ ಸಿದ್ಧಪಡಿಸಿದ್ದಾರೆ ಎನ್ನಲಾದ ಅಭ್ಯರ್ಥಿಗಳ ಪಟ್ಟಿ ವೈರಲ್. ಅಭ್ಯರ್ಥಿಗಳ ಹೆಸರಿನ ಪಕ್ಕದಲ್ಲೇ ಶಿಫಾರಸು ಮಾಡಿದವರ ಹೆಸರಿವೆ ಎಂಬ ಆರೋಪ. ಕಾರು ಅಡ್ಡಗಟ್ಟಿ, ಯುವಕರಿಂದ ಪುಂಡಾಟ ನಡೆದಿದೆ. ಕೃತಜ್ಞತೆ ಒಂದು ಬ್ರೇಕಿಂಗ್ ಲಭ್ಯವಾಗ್ತಿದೆ ನೋಡಿ. ತುಮಕೂರಿನಿಂದ ಬೆಂಗಳೂರಿನ ಕಡೆಗೆ ಕಾರಿನಲ್ಲಿ ಬರ್ತಾ ಇತ್ತು ಫ್ಯಾಮಿಲಿ. ಹೈವೇಯಲ್ಲಿ ಕಾರ್ ಪಾಸ್ ಮಾಡುವ ವಿಚಾರಕ್ಕೆ ಎರಡು ಕಾರಿನವರ ಮಧ್ಯ ಇಲ್ಲಿ ಸ್ವಲ್ಪ ಕಿರಿಕ್ ಆಗಿದೆ. ದರ್ಶನ್ ಬಿಎಲ್ ಎಂಬವರಿಗೆ ಸೇರಿದ ಎಕ್ಸ್ ಯು ವಿ 300 ಕಾರ್ ಇದು. ದಾರಿಯುದ್ದಕ್ಕೂ ಕಾರು ನಿಲ್ಲಿಸುವ ಎಂದು ಆವಾಜ್ ಹಾಕಿ ಬೆದರಿಕೆ ಹಾಕಿದ್ರಂತೆ ಪುಂಡರು. ದಾಬಸ್ಪೇಟೆ ಕಾಮತ್ ಪೆಟ್ರೋಲ್ ಬಂಕ್ ಬಳಿ ಕಾರು ನಿಲ್ಲಿಸಿದಾಗ ಈ ಪುಂಡಾಟ ನಡೆದಿದೆ. ಕಾರಿನಿಂದ ಇಳಿದು ಇನ್ನೊಂದು ಕಾರಿನ ಡೋರ್ ಮತ್ತು ವಿಂಡೋ ಒಡೆದು ಅಲ್ಲಿ ದಾಂಧಲೆ ನಡೆಸಿದ್ದಾರೆ. ಮಾಹಿತಿ ಪಡೆದು ಸ್ಥಳಕ್ಕೆ ಆಗಮಿಸಿದ ಹೈವೇ ಪೆಟ್ರೋಲ್ ಸಿಬ್ಬಂದಿ ಘಟನೆಯ ಬಳಿಕ ಸ್ಥಳದಿಂದ ಎಸ್ಕೇಪ್ ಆಗಿದ್ದಾರೆ. ಕಾರಿನಲ್ಲಿದ್ದ ಯುವಕರು ರಾತ್ರಿಯೇ ಡಾಬಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಇದು ದೂರು ಹಾಕಲಾಗಿರುತ್ತೆ. ಆರೋಪಿಗಳಿಗಾಗಿ ಹುಡುಕಾಟ ನಡೆಸ್ತಾ ಇದ್ದಾರೆ ಡಾಬಸ್ಪೇಟೆ ಪೊಲೀಸರು. ಘಟನೆಯ ಸಂಪೂರ್ಣ ದೃಶ್ಯನೂ ಕೂಡ ಕಾರಿನ ಡ್ಯಾಶ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಎರಡು ಕಾರ್ಗಳು ಹೋಗ್ತಾ ಇತ್ತು. ಈ ಸಂದರ್ಭದಲ್ಲಿ ಪುಂಡರು ತಮ್ಮ ಕೈ ಚಳಕವನ್ನ ತೋರಿಸಲಿಕ್ಕೆ ಮುಂದಾಗಿದ್ರು. ಕಾರು ಪಾಸ್ ಮಾಡುವಂತ ವಿಚಾರಕ್ಕೆ ಅವ ಕಾರಿನ ವಿಂಡೋ ಆಗಿರ್ಲಿ ಗ್ಲಾಸ್ ಅದೆಲ್ಲವನ್ನ ಒಡೆದು ಹಾಕಿ ಅಲ್ಲಿ ದಾಂಧಲೆ ನಡೆಸಿದ್ದಾರೆ. ಈ ವಿಷಯವನ್ನ ತಿಳಿದಂತಹ ಪೆಟ್ರೋಲ್ ಪೊಲೀಸರು ಅಂದ್ರೆ ಈ ವಿಷಯ ಕುರಿತಂತೆ ಅಲ್ಲಿ ಮಾಹಿತಿ ಅವರಿಗೆ ಲಭ್ಯ ಆದಾಗ ಹೈವೇ ಪೆಟ್ರೋಲ್ ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿಯನ್ನ ನೀಡಿ ಅಲ್ಲಿ ವಿಚಾರಣೆ ನಡೆಸಿದ್ದಾರೆ. ರಾತ್ರಿಯೇ ಇದು ಡಾಬಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ನೋಡಿ, ಸಹಜವಾಗಿ ಅವರಷ್ಟಕ್ಕವ್ರು ಹೋಗ್ತಾ ಇದ್ರು ಕಾರಿನಲ್ಲಿ. ಈ ಪುಂಡರ ಹಾವಳಿ ಅಂತ ನಾವು ಕೇಳ್ತಾ ಇದ್ವಿ, ತುಂಬಾ ಸುಮಾರು ದಿನ ಆಗಿತ್ತು ಇಂತಹ ವಿಚಾರಗಳನ್ನೆಲ್ಲ ಕೇಳಿ. ಮತ್ತೆ ಇತ್ತೀಚೆಗೆ ಅಲ್ಲಲ್ಲಿ ಇಂತಹ ವಿಚಾರಗಳು ಕಾಣಿಸ್ಕೊಳ್ತಾ ಇದ್ದಾವೆ. ಸುಮ್ನೆ ಹೋಗ್ತಾ ಇರುವಂತಹ ಕಾರನ್ನ ಅಡ್ಡಗಟ್ಟಿ ಅಲ್ಲಿ ಅವಾಜ್ ಹಾಕ್ತಾ ಇದ್ದಂತೆ, ಕಾರನ್ನ ನಿಲ್ಸು ನಿಲ್ಸು ಅಂತಂದ್ರೆ. ಅಂದ್ರೆ ಅವಾಜ್ ಹಾಕ್ತಾ ಇರುವಂತಹ ಯುವಕರು ಯಾರು ಇರಬಹುದು? ಅವರು ಕೂಡ ಕಾರಿನಲ್ಲೇ ಬರ್ತಾ ಇದ್ರೇನೋ, ಅಥವಾ ಅವರಲ್ಲಿ ಟೂ ವೀಲರ್ ಇತ್ತೇನೋ, ಅಥವಾ ಅವ್ರದ್ದೇನಾದ್ರೂ ಸ್ವಲ್ಪ ಒಂದು ಗ್ರೂಪ್ ಇತ್ತೋ ಏನ್ ವಿಚಾರನೋ ಗೊತ್ತಿಲ್ಲ. ಯಾವ ವಿಚಾರಕ್ಕೆ ಆ ಕಾರನ್ನ ಅಡ್ಡಗಟ್ಟಿ ಇವರು ಹೋಗ್ತಾ ಇದ್ರು? ಒಂದಷ್ಟು ಅನುಮಾನಗಳು ಇಲ್ಲಿ ನಾವು ವ್ಯಕ್ತ ಆಗ್ತಾ ಇದಾವೆ. ಅಥವಾ ಏನಾದ್ರೂ ಆ ಕಾರಿನಲ್ಲಿ ಇದ್ದಂತವ್ರ ಬಳಿ ಏನಾದ್ರೂ ಈ ವಸ್ತುಗಳಾಗ್ಲಿ, ಕಾಸ್ಟ್ಲಿ ವಸ್ತುಗಳು, ಇಲ್ಲಂತಂದ್ರೆ ಹಣ ವಸೂಲಿ ಮಾಡ್ಲಿಕ್ಕೆ ಇಂತಹ ಏನಾದ್ರೂ ದಂಧೆಗೆ ಇಳಿತಾ ಇದ್ರ ಏನು, ಅಥವಾ ಕಳ್ಳರಾಗಿದ್ರ ಅವರು,
ಒಂದಷ್ಟು ಅನುಮಾನಗಳು ಕೂಡ ಇಲ್ಲಿ ಮೂಡಿ ಬಂದಿದ್ದು. ಅದಾದ ನಂತರದಲ್ಲಿ ಕಾರಿನಿಂದ ಇಳಿದು ಇನ್ನೊಂದು ಕಾರಿನ ಡೋರ್ ಮತ್ತು ವಿಂಡೋ ಒಡೆದು ದಾಂಧಲೆ ನಡೆಸಿದ್ದಾರೆ. ಅವರು ಕೂಡ ಕಾರಲ್ಲಿ ಬರ್ತಾ ಇದ್ರು. ಪುಂಡರು ಈ ಕಡೆಯಿಂದ ಒಂದು ಕುಟುಂಬ ಬರ್ತಾ ಇತ್ತು. ಈ ಸಂದರ್ಭದಲ್ಲಿ ಅವರನ್ನ ನಿಲ್ಲಿಸಬೇಕು ಅಂತ ಅವಾಜ್ ಹಾಕಿದ್ದಾರೆ. ಅವರು ಕಾರ್ ನಿಲ್ಲಿಸಿಲ್ಲ. ಆ ಕಾರಣಕ್ಕಾಗಿ ಏನ್ ಮಾಡಿದ್ದಾರೆ, ಅಲ್ಲೇ ದಾಂಧಲೆ ನಡೆಸಿದ್ದಾರೆ. ಕಲ್ಲಿಂದ ಗ್ಲಾಸ್ ಅನ್ನ ಒಡೆದಾಕಿದ್ದಾರೆ. ಅಲ್ಲಿ ಡೋರ್ ವಿಂಡೋ ಎಲ್ಲವೂ ಅಲ್ಲಿ ಒಡೆದಾಕಿ ದಾಂಧಲೆ ಮಾಡಿದ್ದಾರೆ. ಈ ಮಾಹಿತಿಯನ್ನ ಆಧರಿಸಿ ಹೈವೇ ಪೆಟ್ರೋಲ್ ಸಿಬ್ಬಂದಿಗಳು ಕೂಡ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಆ ಕ್ಷಣದಲ್ಲಿ ಪೊಲೀಸರು ಅವರು ಬರ್ತಾ ಇದ್ದ ಹಾಗೇನೆ ಅಲ್ಲಿಂದ ಪುಂಡರು ಎಸ್ಕೇಪ್ ಆಗಿದ್ದಾರೆ. ನೋಡಿ, ಕಾರಲ್ಲಿ ಹೋಗ್ಬೇಕಾದ್ರೂ ನಾವು ಬಹಳ ಎಚ್ಚರಿಕೆಯಿಂದ ಹೋಗ್ಬೇಕಾಗುತ್ತೆ. ಓಡಾಡ್ತಾ ಇರ್ತಾರೆ, ಅಥವಾ ಬೈಕ್ ಅಲ್ಲಿ ಬರ್ತಾ ಇರ್ತಾರೋ, ಕಾರಿನಲ್ಲಿ ಬರ್ತಾ ಇರ್ತಾರೋ, ಬಹಳ ಎಚ್ಚೆತ್ತುಕೊಂಡು ನಾವು ಎಲ್ಲೇ ಟ್ರಾವೆಲಿಂಗ್ ಮಾಡಬೇಕಾದ್ರೂ ಕಾಸ್ಟ್ ಬೈಕ್ ಸವಾರರು ಎಚ್ಚರ 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 ಎಚ್ಚರದಿಂದ ಇರಬೇಕಾಗತ್ತೆ. ನಿಮ್ಮ ಮನೆಯ ಮುಂದೆ ಏನಾದ್ರೂ ಬೈಕ್ ನೀವು ನಿಲ್ಲಿಸಬೇಕಾಗಿತ್ತು ಅಂತಂದ್ರೆ ಬಹಳ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಯಾಕೆ ಈ ಮಾತನ್ನ ನಾವು ಹೇಳ್ತಾ ಇದೀವಿ ಅಂತಂದ್ರೆ, ಈಗ ಮತ್ತೊಂದು ಬ್ರೇಕಿಂಗ್ ಲಭ್ಯವಾಗ್ತಿದೆ ನೋಡಿ. We'll be right back.
ಬಂಧನವಾಗಿದೆ. ಹೆಬ್ಬೂರು ಪೊಲೀಸರ ಕಾರ್ಯಾಚರಣೆಗೆ ಬಲೆಗೆ ಬಿದ್ದ ಬೈಕ್ ಕಳ್ಳ ಇಫ್ರಾನ್ ಅಲಿಯಾಸ್ ಫಾಕ್ಸ್ ಬಂಧಿತ ಖದೀಮ ಆರೋಪಿ ಅಂತ ಹೇಳಲಾಗ್ತಾ ಇದೆ. ತುಮಕೂರಿನ ಇದು 5 ಪೊಲೀಸ್ ಠಾಣೆಗೆ ಬೇಕಿದ್ದ ಬೈಕ್ ಕಳ್ಳ. ಹೊನ್ನುಡಿಕೆ ಬಳಿ ಇಫ್ರಾನ್ ಬೈಕ್ ನಲ್ಲಿ ಹೋಗ್ತಾ ಇರುವಂತಹ ವೇಳೆಯಲ್ಲಿ ಇರ್ಫಾನ್ ಅನ್ನ ಅನುಮಾನದಿಂದ ನೋಡಿದ್ದಾರೆ. ಆಸುಪಾಸು ಇರುವಂತವರೆಲ್ಲರಿಗೂ ಕೂಡ ಒಂದಷ್ಟು ಅನುಮಾನಗಳು ಇಲ್ಲಿ ಬಂದಿದ್ದಾವೆ. ಈ ಒಂದು ವಿಚಾರವನ್ನ ಆಧರಿಸಿ ದಾಖಲೆಗಳನ್ನ ಪರಿಶೀಲಿಸಿ ಪೊಲೀಸರು ಇರ್ಫಾನ್ ಅನ್ನ ಬಂಧಿಸಿದ್ದಾರೆ. ಠಾಣೆಗೆ ಕರೆತಂದು ವಿಚಾರಣೆಯನ್ನ ನಡೆಸಿ ಬಾಯಿ ಬಿಡಿಸಿದ್ದಾರೆ ಪೊಲೀಸರು. ತುಮಕೂರಿನಲ್ಲಿ ಸರಣಿ ಬೈಕ್ ಕಳ್ಳತನ ಮಾಡ್ತಾ ಇದ್ದಂತಹ ಇರ್ಫಾನ್ ಅಂತ ಹೇಳಲಾಗ್ತಾ ಇದೆ, ಕದ್ದ ಬೈಕ್ಗಳನ್ನ 5,000-6,000 ಮಾರಾಟ ಮಾಡ್ತಾ ಇದ್ದ ಖದೀಮ. ನೋಡಿ, ನಾವು ಈಗಷ್ಟೇ ಹೇಳಿದ್ವಿ, ಬೈಕ್ ಸವಾರರು ಬಹಳ ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಎಲ್ಲೇ ಬೈಕ್ ನೀವು ಪಾರ್ಕಿಂಗ್ ಮಾಡಿದ್ರು ಕೂಡ ಬಹಳ ಎಚ್ಚರದಿಂದ ಇರಬೇಕಾಗುತ್ತೆ. ಬೈಕ್ಗಳಲ್ಲಿ ಎಲ್ಲ ಏನಾದ್ರೂ ನಿಮ್ಮ ಸಾಮಾನುಗಳ ಇಟ್ಟಿರೋದಾಗ್ಲಿ ಅಥವಾ ಅನ್ಲಾಕ್ ಮಾಡಿರೋದಾಗ್ಲಿ, ಇನ್ನ ಅನುಕೂಲ ಇವೆಲ್ಲ ಕಳ್ಳರಿಗೆ. ನೋಡಿ, 21 ಹೆಚ್ಚಾಗಿ ಇವನು ಕಳ್ಳತನ ಮಾಡಿದ್ದಾನೆ. ಆಮೇಲೆ ಅವನು ಕಳ್ಳತನ ಮಾಡಿದ ನಂತರದಲ್ಲಿ 5,000-6,000 ಆಗ್ಲಿ ಅಥವಾ 3,000-5,000 ಆಗ್ಲಿ ತನಗೆ ಯಾವ ಬೆಲೆಗೆ ಸಿಗುತ್ತೆ, ಯಾವ ಬೆಲೆಗೆ ಅಲ್ಲಿ ಮಾರಾಟ ಆಗುತ್ತೆ ಅಂತ ಬೆಲೆಗೆ ಮಾರಾಟ ಮಾಡ್ತಾ ಇದ್ದಂತೆ ಈ ಖದೀಮ. 12 ಬೈಕ್ ಅನ್ನ ಕಳ್ಳತನ ಮಾಡಿದ್ದ ಈತ. ನೋಡಿ, ಎಂತ ಚಾಕಚಕ್ಯತೆಯಿಂದ ಈತ ಕಳ್ಳತನ ಮಾಡ್ತಾ ಇದ್ದ ಅಂತ ಹೆಬ್ಬೂರು ಪೊಲೀಸರ ಕಾರ್ಯಾಚರಣೆಗೆ ಬಲೆಗೆ ಬಿದ್ದು ಅವನನ್ನ ಬಾಯಿ ಬಿಡಿಸಿದ್ದಾರೆ. ಎಲ್ಲೆಲ್ಲಿ ಕಳ್ಳತನ ಆಗಿತ್ತು, ಇವನ ಮೇಲೆ ಎಷ್ಟು ಪ್ರಕರಣಗಳು ದಾಖಲಾಗಿದ್ವು, ಯಾವ ಮೂಲದವನು, ಇವನ ಹಿಂದೆ ಇರುವಂತಹ ಜಾಲ ಏನು, ಎಲ್ಲನೂ ಕೂಡ ಇಲ್ಲಿ ಬಾಯಿ ಬಿಡಿಸಿದ್ದಾರೆ ಪೊಲೀಸರು. ಪೊಲೀಸರ ಕಾರ್ಯಕ್ಕೆ ನಾವು ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ದಾಯ್ತು. ಹಾಗೆ ಕದ್ದ ಬೈಕ್ಗಳನ್ನ 5,000-6,000 ಮಾರಾಟ ಮಾಡ್ತಾ ಇದ್ದ. ನೋಡಿ, ಎಂತ ಕಳ್ಳರು ಇರ್ಬೋದು, ಹೇಗೆ ಅವರು ಬಹಳ ಏನೋ ಒಂಥರ ಬಹಳ ಕ್ಯಾಶುವಲ್ ಆಗಿ ಹೋಗ್ತಾರೆ, ಕ್ಯಾಶುವಲ್ ಆಗಿ ಬರ್ತಾರೆ, ಆದ್ರೂ ಅವ್ರಿಗೆ ಬೈಕ್ ಕಳ್ಳತನ ಮಾಡೋದ್ರಲ್ಲಿ ಎತ್ತಿದ ಕೈ ಅಂತ ಹೇಳ್ತಾರಲ್ಲ, ಆ ತರ ಉದಾಹರಣೆ ಈತಂದು. ಇರ್ಫಾನ್ ಅನ್ನ ಅನುಮಾನದ ಮೇಲೆ ಎಲ್ಲ ದಾಖಲೆಗಳನ್ನ ಪರಿಶೀಲನೆ ಮಾಡಿದ್ದಾರೆ ಪೊಲೀಸರು. ಈತನ ಮೇಲೆ ಈ ಹಿಂದೆ ಕೂಡ ಬೈಕ್ ಅಲ್ಲಲ್ಲಿ ಕಳ್ಳತನ ಮಾಡಿದ್ದ ಅಂತ ಮಾಹಿತಿ ಕೂಡ ಗೊತ್ತಾಗಿತ್ತು. ಈತ ಸುಮ್ಮನೆ ಬೈಕ್ ಅಲ್ಲಿ ಹೋಗ್ಬೇಕಾದಂತ ಸಂದರ್ಭದಲ್ಲಿ ಅನುಮಾನ ವ್ಯಕ್ತ ಆಗಿದೆ. ಆತನನ್ನ ನೋಡಿದಾಗ ಪೊಲೀಸರು ಆತನನ್ನ ಪೊಲೀಸ್ ಸ್ಟೇಷನ್ಗೆ ಕರೆತಂದು ವಿಚಾರಣೆಯನ್ನ ನಡೆಸಿ ಬಾಯಿ ಬಿಡಿಸಿದ್ದಾರಲ್ಲ. ಪೊಲೀಸರು ಮಾಡಿರುವಂತಹ ಕಾರ್ಯ ನಿಜಕ್ಕೂ ಇದು ಶ್ಲಾಘನೆ ಅಂತ ನಾವು ಹೇಳಿದ್ರು ತಪ್ಪು ಆಗ್ಲಿಕ್ಕಿಲ್ಲ. ಹೆಬ್ಬೂರು ಪೊಲೀಸರ ಕಾರ್ಯಾಚರಣೆ ಯಾವುದಕ್ಕೂ ಇಲ್ಲಿ ಯಶಸ್ವಿ ಆಗಿದೆ ಅಂತ ಹೇಳಲಾಗ್ತಿದೆ. ಪೊಲೀಸ್ ಠಾಣೆಯ ಸಬ್ಇನ್ಸ್ಪೆಕ್ಟರ್ ಎಸ್ ಬೈರೇಗೌಡ ಅವರ ಸಿಬ್ಬಂದಿ ಇತ್ತೀಚೆಗೆ ಅವರ ಸ್ಥಳದಲ್ಲಿ ಕಳತನಾಗಿದ್ದಂತ ಒಂದು ಮೊಕದ್ದಮೆಗೆ ಸಂಬಂಧಪಟ್ಟಂತೆ ಒಬ್ಬ ಆರೋಪಿ ಇರ್ಫಾನ್ ಅಲಿಯಾಸ್ ಫಾಕ್ಸ್ ಬಿನ್ ಅಕ್ಕ, ಇವನು ತುಮಕೂರು ಟೌನ್ ಗಾಂಧಿನಗರದ ವಾಸಿ. ಇತರನ್ನು ದಸ್ತಗಿರಿ ಮಾಡಿ ಅವನ ವಿಚಾರಣೆ ಒಳಪಡಿಸಿ ನಮ್ಮ ಏನು ತುಮಕೂರು ಜಿಲ್ಲೆ ಎಸ್ಪೆಷಲಿ ತುಮಕೂರು ಟೌನ್ ನಲ್ಲಿ ಸರದ್ನ ತಿಲಕ್ ಪಾರ್ಕು, ಜೈನಾರ ಪೊಲೀಸ್ ಸ್ಟೇಷನ್, ಟೌನ್ ಪೊಲೀಸ್ ಸ್ಟೇಷನ್ ಮತ್ತು ಕ್ಯಾಸಂದ ಪೊಲೀಸ್ ಸ್ಟೇಷನ್ ಸರದ್ನಲ್ಲಿ ಕಳತನಾಗಿದ್ದಂತ ಸುಮಾರು 12 ವಿವಿಧ ಮೋಟಾರ್ ಸೈಕಲ್ಗಳು, ಅಂತಂದ್ರೆ 6 ಹಟ್ಟಿ ಹೊಂಡ ಪ್ಲಸ್ 3 ಡಿಯೋ ಜೊತೆಗೆ ಇನ್ನು 3 ಮೋಟಾರ್ ಸೈಕಲ್, ಒಟ್ಟು 12 ಮೋಟಾರ್ ಸೈಕಲ್ಗಳನ್ನ ಅಮಾನತು ಮಾಡಿಕೊಂಡಿದ್ದಾರೆ. ಹಾಗೂ ಅವರವರ ಸಿಬ್ಬಂದಿಗಳು ಒಟ್ಟು ಅದರ ಬೆಲೆ 14,50,000 ರೂಪಾಯಿ ಕಾಸ್ಟ್ ಆಗುತ್ತೆ. ಈ ಕಳ್ಳತನ ಏನು ಮಾಡ್ತಾ ಇದ್ದಂತ ರ್ಯಾಂಪೆಟ್ ಆಗಿ ಆಗ್ತಾ ಇದ್ದಂತ ಇದನ್ನ ಪತ್ತೆ ಮಾಡಲಿಕ್ಕೆ ಮಾನ್ಯ ಎಸ್ ಪಿ ಸಾಹೇಬ್ ಆಗಿರ್ತಕ್ಕಂಥ ನಮ್ಮ ಈ ಅಶೋಕ್ ಸಾಹೇಬ್ರವರು, ಚಂದ್ರಶೇಖರ್ ಹಾಗೂ ಸರ್ಕಲಿಸುವ ರಾಮ್ ಪ್ರಸಾದ್ ಬೈರೇಗೌಡ ಮತ್ತೆ ಇವರು ಸಿಬ್ಬಂದಿ ಒಂದು ಸ್ಟಾಫ್ ನ ಒಂದು ಟೀಮ್ ನ ಫಾರ್ಮೇಶನ್ ಮಾಡಿಕೊಂಡು ಈ ಸಿಬ್ಬಂದಿಯನ್ನ ಉಪಯೋಗಿಸಿಕೊಂಡು ಆರೋಪಿಯನ್ನು ದಸ್ತಗಿರಿ ಮಾಡಿ ಇಷ್ಟು ಮಾಡೋಣ. ಇದು ಸರ್ಕಾರಿ ಆಸ್ಪತ್ರೆ, ಆದ್ರೆ ಅಲ್ಲಿ ಸೂಕ್ತ ವಿದ್ಯುತ್ ಇಲ್ಲದೆ ರೋಗಿಗಳು ಪರದಾಡುವಂತ ಪರಿಸ್ಥಿತಿ ಕಾಣ್ತಾ ಇದೆ. ಈ ಕುರಿತಂತೆ ಮತ್ತೊಂದು ಬ್ರೇಕಿಂಗ್ ಲಭ್ಯವಾಗ್ತಿದೆ.
ಸರ್ಕಾರಿ ಆಸ್ಪತ್ರೆ ನಾವು ನೋಡ್ತೀವಿ. ಈಗ ಸೂಕ್ತ ವಿದ್ಯುತ್ ಇಲ್ಲದೆ ರೋಗಿಗಳು ಬಾಣಂತಿಯರು ಪರದಾಡ್ತಾ ಇದ್ದಾರೆ. ಎರಡು ದಿನಗಳಿಂದ ರೋಗಿಗಳು ಕತ್ತಲೆಯಲ್ಲೇ ಇದ್ದಾರೆ. ಆದ್ರೆ ಅಲ್ಲಿ ವಿದ್ಯುತ್ ಇಲ್ಲ ಅಂತ ಕಂಡರೂ ಕೂಡ ಸಿಬ್ಬಂದಿಗಳು ಮಾತ್ರ ಸಂಜೆ ಆದ್ರೆ ಅಲ್ಲಿ ಇರೋದಿಲ್ಲ. ಆಸ್ಪತ್ರೆ ಕತ್ತಲೆ ಇದ್ರೂ ವೈದ್ಯಾಧಿಕಾರಿ ಆರ್ ಎಚ್ ರಂಗಣ್ಣ ಅವರು ವಿಚಾರಿಸ್ತಾ ಇಲ್ಲ. ಜನರೇಟರ್ ಇದ್ರು ಕೂಡ ಬಳಕೆ ಮಾಡುವಲ್ಲಿ ವೈದ್ಯಾಧಿಕಾರಿಗಳ ತಾತ್ಸರ ಇದು. ನೋಡಿ, ಇದು ಹೇಳ್ಕೊಳ್ಳೋಕೆ ಸರ್ಕಾರಿ ಆಸ್ಪತ್ರೆ, ಆದ್ರೆ ಅಲ್ಲಿ ಬಾಣಂತಿಯರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ. ನಾವು ಮನೆಯಲ್ಲಿ ಏನಾದ್ರೂ ಒಂದ್ ಸ್ವಲ್ಪ ನಮ್ಮ ಮನೆಯಲ್ಲಿ ಕರೆಂಟ್ ಇಲ್ಲ ಅಂತಂದ್ರೆ ನಾವು ಎಷ್ಟು ಕಿರ್ಚಾಡ್ತೀವಿ. ಹಾಗೆ ಅಲ್ಲಿ ರೋಗಿಗಳ ಪರಿಸ್ಥಿತಿ ಯಾವ ತರ ಇರುತ್ತೆ, ಇದೆಲ್ಲ ಕಂಡಂತಹ ವೈದ್ಯಾಧಿಕಾರಿ ಆರ್ ಎಚ್ ರಂಗಣ್ಣ ಅವರು ಏನ್ ಮಾಡ್ತಾ ಇದ್ದಾರೆ, ಆಡಳಿತ ಮಂಡಳಿ ಏನ್ ನಡೆಸ್ತಾ ಇದೆ, ಬಹಳ ಇಲ್ಲಿ ಪ್ರಶ್ನೆಗಳು ಮೂಡ್ತಾ ಇದಾವೆ. ಎರಡು ದಿನ ಆಯ್ತು ಅಲ್ಲಿ ಲೈಟ್ ಇಲ್ಲ, ಆದ್ರೆ ಅಲ್ಲಿ ಏನ್ ಪರಿಸ್ಥಿತಿ ಆಗ್ತಾ ಇದೆ, ರೋಗಿಗಳ ಸ್ಥಿತಿಗತಿಗಳು ಏನಾಗ್ತಾ ಇದಾವೆ, ಯಾಕೆ ವೈದ್ಯಾಧಿಕಾರಿಗಳ ತಾತ್ಸರ ಇದು. ಅದ ಆಸ್ಪತ್ರೆಯಲ್ಲಿ ಜನರೇಟರ್ ಇದೆ, ಆದ್ರೆ ಅದು ಯಾಕೆ ಬಳಕೆ ಮಾಡ್ತಾ ಇಲ್ಲ. ಕತ್ತಲೆಯಲ್ಲೇ ರಾಯಭಾಗ ತಾಲೂಕು ಸರ್ಕಾರಿ ಆಸ್ಪತ್ರೆ, ಪ್ರತಿನಿತ್ಯ ರೋಗಿಗಳು ಬರ್ತಾ ಇರ್ತಾರೆ. ಏನಾದ್ರೂ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಅಂತ ಇದ್ದಾಗ ಕರೆಂಟ್ ಬಳಕೆನೆ ಆಗಲ್ವಾ, ಹೇಗೆ ಅಲ್ಲಿ ಒಂದಷ್ಟು ಇಲ್ಲಿ ಪ್ರಶ್ನೆಗಳು ಉದ್ಭವ ಆಗ್ತಾ ಇದಾವೆ. ಆದ್ರೆ ಈ ವಿಚಾರವನ್ನ ವೈದ್ಯಾಧಿಕಾರಿಗಳ ಗಮನಕ್ಕೆ ಬಂದಿರತ್ತೆ, ಆದ್ರೆ ಯಾಕೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅನ್ನುವಂತ ಪ್ರಶ್ನೆಯಲ್ಲಿ ಪಾಪ ಅಲ್ಲಿ ರೋಗಿಗಳ ಸ್ಥಿತಿಗತಿಗಳು ಯಾವ ತರ ಆಗಿರಲ್ಲ. ಕರೆಂಟ್ ಇರಲೇಬೇಕು, ಕರೆಂಟ್ ಇಲ್ಲ ಅಂತಂದ್ರೆ ಯಾವುದು ನಡೆಯಲ್ಲ. ಬರೀ ರೋಗಿಗಳಿಗೆ ಆಸ್ಪತ್ರೆಗೆ ಮಾತ್ರ ಸೀಮಿತವಾಗಿಲ್ಲ ಇದು, ಕರೆಂಟ್ ಇದ್ರೇ ಎಲ್ಲಾ ಕೆಲಸಗಳು ಆಗ್ತವೆ. ಆದ್ರೆ ಇಂಥ ಸ್ಥಿತಿಯಲ್ಲೂ ಕೂಡ ಇದು ಸರ್ಕಾರಿ ಆಸ್ಪತ್ರೆ ಅಂತ ನಾವು ಹೇಳಬೇಕು ಅಂತಂದ್ರೆ ಅಲ್ಲಿ ಯಾವ್ದು ರೀತಿಯಾಗಿ ವ್ಯವಸ್ಥೆಗಳು ಕಾಣಿಸ್ತಾ ಇಲ್ಲ, ಅವ್ಯವಸ್ಥೆಯ ಆಗ್ರವಾಗಿ ತಾಂಡವಾಡ್ತಾ ಇದೆ ಅಲ್ಲಿ ಅನ್ನುವಂಥದ್ದು ಅಲ್ಲಿ ರೋಗಿಗಳು ಸ್ವತಃ ನೇರವಾಗಿ ಹೇಳ್ತಾ ಇದ್ದಾರೆ. ಹಾಗೆ ವೈದ್ಯಾಧಿಕಾರಿಗಳು ಗಮನ ಹರಿಸ್ತಾ ಇಲ್ಲ, ಯಾವ ಸಿಬ್ಬಂದಿಗಳು ಕೂಡ ಇಲ್ಲಿ ತಮ್ಮ ಕೆಲಸ ಮುಗೀತು ಅಂದ್ರೆ ಆಯ್ತು, ಯಾರು ಇರೋದಿಲ್ಲ. ನಮ್ಮ ಪರಿಸ್ಥಿತಿ ಹೀಗಿರುತ್ತೆ, ನಾವು ಆಸ್ಪತ್ರೆಯಲ್ಲಿ ಇರಲೇಬೇಕಾಗುತ್ತೆ, ಇದು ನಮ್ಮ ಪರಿಸ್ಥಿತಿ. ಹಾಗೆ ಇಲ್ಲಿ ಕೆಲಸ ಮಾಡುವಂತ ಸಿಬ್ಬಂದಿಗಳು ಮಾತ್ರ ಅವರವರ ಮನೆಗೆ ಹೋಗ್ಬಿಡ್ತಾರೆ, ಅವರು ಸಂಜೆ ಆಗ್ತಾ ಇದ್ದಂಗೆ ಮುಂದೆ ನಮ್ಮಗಳ ಗತಿ ಏನು ಅಂತ ಅಲ್ಲಿ ರೋಗಿಗಳು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಹಾಗೆ ಕತ್ತಲು ಇದ್ರೂ ಕೂಡ ಗಮನ ಹರಿಸ್ತಾನೆ ಇಲ್ಲ, ಇದು ಇಂಥ ಆಸ್ಪತ್ರೆಗಳು ಇಲ್ಲಿ ಯಾಕೆ ಬೇಕು, ಸಹಜವಾಗಿ ಕಿಡಿಕಾರ್ತಾ ಇದ್ದಾರೆ. ಇಲ್ಲಿ ಎಲ್ಲರೂ ಪರಿಸ್ಥಿತಿ ಅಷ್ಟೇನೆ, ಅಂತ ಪರಿಸ್ಥಿತಿಯಲ್ಲಿ ಯಾರಿದ್ರೂ ಅವರ ಬಾಯಲ್ಲಿ ಮಾತು ಬರೋದು ಅದನ್ನೇನೆ. ಇಂಥ ಸೂಕ್ತವಾದಂತ ವಿದ್ಯುತ್ ಇಲ್ಲದ ಆಸ್ಪತ್ರೆಯಲ್ಲಿ ಹೇಗೆ ಚಿಕಿತ್ಸೆ ಕೊಡ್ತಾರೆ ಅಂದ್ರೆ, ಚಿಕಿತ್ಸೆ ತೆಗೆದುಕೊಂಡವರು ಆರಾಮಾಗಿರ್ತಾರಾ ಇರಲ್ವಾ, ಏನು ಇಲ್ಲಿನ ಪರಿಸ್ಥಿತಿ ಅಂತ ಅಲ್ಲಿ ಸ್ವತಃ ರೋಗಿಗಳು ಕಿಡಿಕಾರ್ತಾ ಇದ್ದಾರೆ. ಆಸ್ಪತ್ರೆ ಒಳಗ ಇರ್ತಕ್ಕಂತ ಸಮಸ್ಯೆ ಅಂದ್ರೆ ಸರ, ಈಗ ನಾಲ್ಕೈದು ದಿವಸ ಆಯ್ತು ಕರೆಂಟ್ ಪ್ರಾಬ್ಲಮ್ ಇರೋದ್ರಿಂದ, ಇಷ್ಟು ಮೂರ್ನಾಲ್ಕು ಜನರೇಟರ್ ಇದ್ರೂ ಕೂಡ ಈ ಆಸ್ಪತ್ರೆ ಒಳಗೆ ದೇವಭೂತ ಬಂಗ್ಲೆ ಹೆಂಗೆ ಐತೆ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ರೀ. ಮತ್ತು ಇಲ್ಲಿ ನಮ್ಮ ಏನು ಬಡವರ ಆಸ್ಪತ್ರೆಗೆ ಬರ್ತಾರಲ್ಲ, ಅವ್ರಿಗೆ ಯಾವುದೇ ಸೌಕರ್ಯ ಅನ್ನೋದು ಏನೂ ಇಲ್ಲ ರೀ. ಇಲ್ಲಿ ಡಿಲಿವರಿ ಪೇಷೆಂಟ್ಗಾಗಲಿ ಬಿಸಿನೀರು ಇಲ್ಲ ರೀ. ಮುಂದೆ ಆ ಡೆಲಿವರಿ ಪೇಷಂಟ್ಗೆ ಏನು ಊಟ ವ್ಯವಸ್ಥೆ ಅದು ಏನ್ರಿ ಕೊಡ್ತಾರಲ್ಲ ಅದು ಏನೂ ಇಲ್ಲ. ಮತ್ತು ಇಲ್ಲಿ ವಾಷಿಂಗ್ ಮಿಷನ್ ಇದ್ರೂ ಕೂಡ ಯೂಸ್ ಇಲ್ಲ. ಇಷ್ಟೆಲ್ಲ ಜನ್ರೇಟರ್ ಇದ್ರೂ ಕೂಡ ಯಾಕೆ ಇದನ್ನು ಕರೆಂಟ್ ಕೊಡ್ತಿಲ್ಲ ಇವರು? ಇಷ್ಟೆಲ್ಲ ಜನ್ರೇಟರ್ ಇದ್ರೂ ಕೂಡ ಯಾಕೆ ಕೊಡ್ತಿಲ್ಲ ಅಂದ್ರೆ ನಮಗೇನು ಅನಿಸ್ತೈತಿ ಗೊತ್ತೇನ್ರಿ, ಈ ಜನ್ರೇಟರ್ಗಳಿಗೆ ಏನು ಡಿಜಲ್ ಕೊಡ್ತಾರಲ್ಲ ಅವ್ರ ಗಾಡಿಗಳಿಗೆ ಯೂಸ್ ಮಾಡ್ತಾರೆ, ಆಮೇಲೆ ವೈಯಕ್ತಿಕ ಅನ್ನೋ ವಿಚಾರ ನಮ್ಮದು ಐತೆ ನೋಡ್ರಿ ಸರ್. ಇವಾಗ ಸರ್ಕಾರ ಸಂಬಳ ಕೊಡ್ದ ಮತ್ತೆ ಹಾಕಿದ್ರೆ ಮ್ಯಾಕ ಅನ್ನಾಕ್ತಾರ ಅವರು? ಸರ್, ಸರ್ಕಾರ ಸಂಬಳ ಕೊಡ್ದಿದ್ರೆ ಆದ್ರೆ ಗಿಂಬಳ ಕೊಡ್ದಲ್ರಲ್ಲ, ಗಿಂಬಳಿಗೆ ಅಷ್ಟಕ್ಕೋಸ್ಕರ ಈ ರೀತಿ ಮಾಡ. ಹಾಂ ಸರ್, ಈಗೊಂದು ಕೆಲವೊಂದು ಇವ್ರ ಬಗ್ಗೆ ಮೇಲಧಿಕಾರಿಗಳಿಗೂ ಹೋಗ್ಯಾವು, ಅವರು ವಿಸಿಟ್ಗೆ ಬಂದಿರಂತ. ಎಸ್, ಈಗಷ್ಟೇ ಅಲ್ಲಿ ರೋಗಿಗಳು ಹೇಳ್ತಾ ಇದ್ರು ಯಾವ ಪೇಷಂಟ್ ಬಂದ್ರೂ ಕೂಡ ಇಲ್ಲಿ ಸೌಕರ್ಯಗಳೇ ಇಲ್ಲ, ಬಾಣಂತಿಯರು ಅಂತಂದ್ಮೇಲೆ ಬಿಸಿನೀರು ಕೊಡ್ಬೇಕಾಗತ್ತೆ, ಅವರ ಹೊಟ್ಟೆಗೆ ಅಲ್ಪ ಸ್ವಲ್ಪ ಏನಾದ್ರೂ ಆಹಾರ ಕೊಡ್ಬೇಕಾಗತ್ತೆ, ಆದ್ರೆ ಇಲ್ಲಿ ವಿದ್ಯುತ್ ಇಲ್ಲ ಅಂತ ಅಂದಾಗ ಏನ್ ಕೆಲಸ ಆಗುತ್ತೆ? ಈ ವಿಷಯವನ್ನ ವೈದ್ಯಾಧಿಕಾರಿಗಳಿಗೆ ಗೊತ್ತಿದೆ, ಆದ್ರೆ ಯಾಕೆ ಗಮನ ಹರಿಸ್ತಾ ಇಲ್ಲ? ಇಲ್ಲಿ ಬರಂತ ಪೇಷಂಟ್ಗಳ ಗೋಳು ಯಾರು ಕೇಳ್ತಾರೆ ಅಂತ ಅಲ್ಲಿ ಸ್ವತಃ ರೋಗಿಗಳ ಪೋಷಕರಾಗಿರ್ಲಿ ಕುಟುಂಬಸ್ಥರಾಗ್ಲಿ ಅವರು ಕೂಡ ಅಮೋಕ್ ಟಿವಿ ಜೊತೆಗೆ ಈಗಷ್ಟೇ ಮಾತಾಡಿದ್ರು. ವ್ಯವಸ್ಥೆಯನ್ನ ಮಾಡ್ಬೇಕಾಗುತ್ತೆ, ಇವತ್ತು ನಮ್ಗೆ ಬಂದಂತ ಪರಿಸ್ಥಿತಿ ನಾಳೆ ಇನ್ನೊಬ್ರಿಗೆ ಬರಬಾರ್ದು, ಹೆಚ್ಚು ಕಡಿಮೆ ತೊಂದರೆ ಆಗ್ಬಾರ್ದು. ಏನಾದ್ರೂ ಅಲ್ಲಿ ವಿದ್ಯುತ್ ಇಲ್ಲ ಇಲ್ಲಿ ಅಂತ ಯಾರಾದ್ರೂ ಅಧಿಕಾರಿಗಳು ಬಂದಾಗ ಈ ರೀತಿ ನೋಟಿಫೈನ ಮಾಡಿದಾಗ ಇದಕ್ಕೆ ಜವಾಬ್ದಾರರು ವೈದ್ಯಾಧಿಕಾರಿಗಳು ಹಾಗೆ ಆಸ್ಪತ್ರೆಯ ಸಿಬ್ಬಂದಿಗಳೇ ಆಗ್ತಾರೆ ಅಂತ ನಾವು ಹೇಳ್ಬಹುದು.
ಈ ಕುರಿತು ಡೀಟೇಲ್ಸ್ ಅನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಮಹದೇವ ಕಂಬಳೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಹದೇವ, ಈಗಾಗಲೇ ಇದು ಸರ್ಕಾರಿ ಆಸ್ಪತ್ರೆ ಅಂತ ನಾವು ಹೇಳಬಹುದು, ಆದ್ರೆ ಅಲ್ಲಿ ಸೂಕ್ತವಾದಂತಹ ವಿದ್ಯುತ್ ಇಲ್ಲ ಅನ್ನೋದು ಇಲ್ಲಿ ನೇರವಾದಂತಹ ಆರೋಪ ಆಗ್ತಾ ಇದೆ. ಏನಿದೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ? ಎಸ್ ಸ್ಮಿತಾ, ಇದು ರಾಯಬಾಗ ಸರ್ಕಾರಿ ಆಸ್ಪತ್ರೆ ದಿನದಿಂದ ದಿನಕ್ಕೆ ಒಂದು ಸುದ್ದಿಯನ್ನ ಬಿತ್ತರ ಮಾಡುತ್ತಿದ್ದು, ಅದೇ ರೀತಿ ಸರ್ಕಾರ ಯಾಕೆ ಎಚ್ಚೆತ್ತುಕೊಳ್ಳುತ್ತಾ ಇಲ್ಲ ಅನ್ನೋದನ್ನ ಒಂದು ಇಲ್ಲಿ ರಾಯಬಾಗ ಸಾರ್ವಜನಿಕರ ಒಂದು ಮನವಿ ಆಗಿರುವಂತದ್ದು ಒಂದು ಪ್ರಶ್ನೆಯಾಗಿ ಉಳ್ಕೊಂಡಿರುವಂತದ್ದು. ಈಗ ನಿನ್ನೆ ಅಷ್ಟೇ ಕತ್ತಲೆಯಲ್ಲಿ ರಾಯಬಾಗ ತಾಲೂಕಾ ಆಸ್ಪತ್ರೆ ಇರುವಂತದ್ದು, ಇಲ್ಲಿ ರೋಗಿಗಳು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಲ್ಲ, ಎಷ್ಟು ದಿನ ಆಯ್ತು ಅಲ್ಲಿ ವಿದ್ಯುತ್ ಇಲ್ಲದೆ? ಎರಡು ದಿನಗಳಿಂದ ಇಲ್ಲಿ ಕತ್ತಲೆಯ ಬಗ್ಗೆ ಅನ್ನೋದನ್ನ ಒಂದು ನಾವು ನೆನಪು ಮಾಡ್ಕೊಳ್ಬಹುದು. ಎರಡು ದಿನದಿಂದ ಸರ್ಕಾರ ಒಂದು ಗೃಹ ಜ್ಯೋತಿ ಅನ್ನುವಂತಹ ಒಂದು ಸ್ಕೀಮ್ ಅನ್ನು ತಗೊಂಡು ಬಂತು, ಆದ್ರೂ ಕೂಡ ಇಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾವ ಗೃಹ ಜ್ಯೋತಿನೂ ಇಲ್ಲ, ಯಾವುದೂ ಇಲ್ಲ, ಇಲ್ಲಿ ಕತ್ತಲೆ ಬಗ್ಗೆ ಅನ್ನೋದನ್ನ ಸ್ಪಷ್ಟ ನಾವು ನೋಡ್ಬೋದು. ಮಹದೇವ, ಈಗ ಎರಡು ದಿನದಿಂದ ಅಲ್ಲಿ ವಿದ್ಯುತ್ ಇಲ್ಲ ಅಂತಂದ್ರು, ಸಿಬ್ಬಂದಿಗಳ ಕೆಲಸ ಆಗ್ತಾ ಇದೆಯಾ ಹೇಗೆ? ಮನೆಗಳಿಗೆ ಹೋಗ್ತಾರೆ, ಆದ್ರೂ ಇಲ್ಲಿ ಆಸ್ಪತ್ರೆಗೆ ಬರೋರು ಯಾರು ಶ್ರೀಮಂತರು ಯಾರು ಕೂಡ ಬರ್ತಾ ಇಲ್ಲ, ಆದ್ರೂ ಇಲ್ಲಿ ಕಡು ಬಡವರು ಮಾತ್ರ ಸರ್ಕಾರಿ ಆಸ್ಪತ್ರೆಗೆ ಬರುವಂತದ್ದು. ಸರ್ಕಾರಿ ಆಸ್ಪತ್ರೆಗೆ ಕಡು ಬಡವರು ಬರೋದ್ರಿಂದ ಈ ಕಡು ಬಡವರಿಗೆ ಯಾಕೆ ಈ ರೀತಿ ಕಷ್ಟ ಸರ್ಕಾರ ಕೊಡ್ತಾ ಇದೆ? ಮತ್ತು ಇದನ್ನ ಮಾನ್ಯ ಆರೋಗ್ಯ ಸಚಿವರು ಇತ್ತ ಗಮನ ಹರಿಸಿ ಆದಷ್ಟು ಬೇಗ ಇಲ್ಲಿ ಸೂಕ್ತ ಪರಿಹಾರವನ್ನ ಕಂಡುಕೊಳ್ಬೇಕು. ಅಲ್ಲ, ವಿದ್ಯುತ್ ಇಲ್ಲ ಅಂದ್ರೆ ಚಿಕಿತ್ಸೆ ಕೊಡ್ತಾ ಇದ್ದಾರ? ಚಿಕಿತ್ಸೆ ಕೊಡ್ತಾರೆ, ಆದ್ರೂ ಕೂಡ ವಿದ್ಯುತ್ ಇಲ್ಲ. ರಾತ್ರಿ ಹೇಗೆ ಇಲ್ಲಿ ಉಳ್ಕೋಬೇಕು ಬಾಣಂತಿಯರು, ಹಾಗೆ ಮಕ್ಕಳ ಕಳ್ತನ ಆಗುವಂತದ್ದು ನಾವು ಇಡೀ ರಾಜ್ಯಾದ್ಯಂತ ನೋಡ್ಬೋದು. ಇಲ್ಲಿ ಯಾವ್ದು ಮಗು ಎಲ್ಲಿದೆ ಮತ್ತು ತಾಯಿ ಎಲ್ಲಿದ್ದಾಳೆ ಅನ್ನೋದನ್ನ ಕತ್ತಲಲ್ಲಿ ನಾವು ಟಾರ್ಚ್ ಅನ್ನ ಹುಡ್ಕೊಂಡು ಮಗುವನ್ನ ಹುಡುಕಾಡುವಂತ ಪರಿಸ್ಥಿತಿ. ಓಕೆ ಮಹದೇವ, ಧನ್ಯವಾದಗಳು ತಮ್ಮ ಡೀಟೇಲ್ಸ್ಗಾಗಿ. ನೋಡಿ, ಈಗಾಗಲೇ ಹೇಳ್ತಾ ಇದ್ರು ನಮ್ಮ ಪ್ರತಿನಿಧಿಯ ಮಾತಾಗಿತ್ತು. ಈಗಾಗಲೇ ರಾಜ್ಯ ಸರ್ಕಾರ ಏನಿದೆ ಗೃಹ ಜ್ಯೋತಿ ಯೋಜನೆಯನ್ನು ಜಾರಿಗೆ ತಂದಿದೆ, ಆದರೆ ಇಂಥ ಆಸ್ಪತ್ರೆಗಳಲ್ಲಿ ಯಾವ ಯೋಜನೆಗಳು ಕೂಡ ಜಾರಿಯಾಗಿಲ್ಲ. ರಾತ್ರಿ ಆದರೆ ಸಾಕು, ಯಾವ ಮಕ್ಕಳು ಯಾವ ತಾಯಿ ಎಲ್ಲಿರ್ತಾರೆ ಅನ್ನೋದು ಕೂಡ ನಾವು ಟಾರ್ಚ್ ಹಾಕಿ ನೋಡುವಂತಹ ಪರಿಸ್ಥಿತಿಯಲ್ಲಿ ಆಗಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳ ಕಳ್ಳತನಗಳು ಕೂಡ ಹೆಚ್ಚಾಗ್ತಾ ಇದ್ದಾವೆ. ಇಂಥ ಸಂದರ್ಭಗಳು ಎದುರಾದಾಗ ಕಳ್ಳತನಕ್ಕೆ ಈ ಆಸ್ಪತ್ರೆಯ ಮಂಡಳಿನೇ ಇವರಿಗೆ ದಾರಿ ಮಾಡಿಕೊಟ್ಟ ಹಾಗಾಗುತ್ತೆ. ಯಾವ ರೀತಿಯಾದಂತ ಇಲ್ಲಿ ಅನುಕೂಲಗಳು ಇಲ್ಲ. ಈಗಾಗಲೇ ಆರೋಗ್ಯ ಸಚಿವರು ಏನಿದ್ದಾರೆ ಇತ್ತ ಕಡೆಗೆ ಗಮನ ಹರಿಸಬೇಕಾದಂತಹ ಅನಿವಾರ್ಯತೆ ಬಹಳ ಪ್ರಮುಖವಾಗಿ ಎದ್ದು ಕಾಣ್ತಾ ಇದೆ. ಕೋಚಿಮುಲ್ಲಾ ಹಾಲು ಒಕ್ಕೂಟ ನೇಮಕಾತಿಯಲ್ಲಿ ಅಕ್ರಮ ನಡೆದಿದೆ ಅಂತ ಅಲ್ಲಿ ಆರೋಪ ಕೇಳಿ ಬರ್ತಾ ಇದೆ. ಈ ಕುರಿತಂತೆ ಮತ್ತೊಂದು ಬ್ರೇಕಿಂಗ್ ಬರ್ತಾ ಇದೆ ನೋಡಿ. ಪರೀಕ್ಷೆ ಬರೆದ ಅಭ್ಯರ್ಥಿಗಳ ಫಲಿತಾಂಶದ ನಂತರದಲ್ಲಿ ಸಂಭವನೀಯ ಅಭ್ಯರ್ಥಿಗಳ ಪಟ್ಟಿ ಸಿದ್ಧತೆ ಆಗಿದೆ. ನೇರ ಸಂದರ್ಶನಕ್ಕೆ ಸಿದ್ಧಪಡಿಸಿದ್ದಾರೆ ಅಂತ ಅಭ್ಯರ್ಥಿಗಳ ಪಟ್ಟಿ ವೈರಲ್ ಆಗಿದೆ. ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಚರ್ಚೆಗೆ ಗ್ರಾಸವಾಗಿದೆ ಅಭ್ಯರ್ಥಿಗಳ ಪಟ್ಟಿ. ಅಭ್ಯರ್ಥಿಗಳ ಹೆಸರಿನ ಪಕ್ಕದಲ್ಲಿ ಶಿಫಾರಸು ಮಾಡಿದವರ ಹೆಸರಿವೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಡಿಕೆಸಿ ಜಿಕೆಎಸ್ಎನ್ ಎಂಬ ಪದಗಳನ್ನ ಬರೆದಿರುವ ಪತ್ರಗಳ ಪಟ್ಟಿ ಇದು. ಡಿಸೆಂಬರ್ 19ರಂದು ಆಡಳಿತ ಮಂಡಳಿ ಸಭೆ ಕರೆದಿರುವ ಅಧ್ಯಕ್ಷ ಕೆವೈ ನಂಜೇಗೌಡ ಶಿಫಾರಸು ಮಾಡಿದವರ ಹೆಸರು, ಅಭ್ಯರ್ಥಿಗಳಿಗೆ ನೇಮಕಾತಿಯಲ್ಲಿ ಸ್ಥಾನ. ನೋಡಿ, ಹಾಲು ಒಕ್ಕೂಟ ನೌಕರರ ನೇಮಕಾತಿಯಲ್ಲಿ ಯಾಕೆ ಅಕ್ರಮದ ದಂಧೆಗಳು ವ್ಯವಹಾರಗಳು ನಡಿಬೇಕು ಅಂತ ಹಣದಾಸೆ ಏನಾದ್ರೂ ಇತ್ತಂದ್ರೆ ಅವರು ಬೇರೆ ರೀತಿಯಾಗಿ ಡೀಲ್ ಮಾಡ್ಕೋಬಹುದಾಗಿತ್ತು.
ಆದ್ರೆ ಇಲ್ಲಿ ಓದಿರುವಂತ ಅಭ್ಯರ್ಥಿಗಳು ಎಷ್ಟು ಜನ ಇರಲ್ಲ, ಇವರೆಲ್ಲ ಇವರ ಓದಿರೋದು ಎಲ್ಲ ಇಲ್ಲಿ ವ್ಯರ್ಥ ಆಗುವಂತ ಕೆಲಸ ಆಗ್ತಾ ಇದೆ. ಪರೀಕ್ಷೆ ಬರೆದ ಅಭ್ಯರ್ಥಿಗಳ ಫಲಿತಾಂಶದ ನಂತರದಲ್ಲಿ ಸಂಭವನೀಯ ಅಭ್ಯರ್ಥಿಗಳ ಪಟ್ಟಿ ಸಿದ್ಧತೆಯಾಗಿದೆ. ಅಲ್ಲಿ ನೇರ ಸಂದರ್ಶನಕ್ಕೆ ಸಿದ್ಧಪಡಿಸಿದ್ದಾರೆ ಅಂತ ಅಲ್ಲಿ ಹೇಳಲಾಗ್ತಾ ಇದೆ. ಪರೀಕ್ಷೆ ಬರೆದಂತಹ ಮಕ್ಕಳಿಗೆ ಅಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ಇದ್ದಾರೆ, ಅವರು ಮಾಡಿರುವಂತಹ ಅಲ್ಲಿ ಏನು ಕಂಡಕ್ಟ್ ಮಾಡಿದ್ದಾರೆ ಪರೀಕ್ಷೆ, ಅದೆಲ್ಲವೂ ಕೂಡ ಇಲ್ಲಿ ವ್ಯರ್ಥ ಆಗಿದೆ. ಸಂಭವನೀಯ ಅಭ್ಯರ್ಥಿಗಳ ಪಟ್ಟಿ ಮಾತ್ರ ಇಲ್ಲಿ ಕೊಟ್ಟಿದ್ದಾರೆ. ಇದು ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಇದೀಗ ವೈರಲ್ ಆಗಿದೆ. ಡಿಕೆಸಿ ಜೆಕೆ ಎಸ್ಎನ್ ಎಂದು ಪದಗಳನ್ನ ಬರೆದಿರುವ ಪತ್ರಗಳ ಪಟ್ಟಿ ಇದು. ಡಿಸೆಂಬರ್ 19ರಂದು ಆಡಳಿತ ಮಂಡಳಿ ಸಭೆ ಕರೆದಿರುವ ಅಧ್ಯಕ್ಷ ಕೆವೈ ನಂಜೇಗೌಡ ಶಿಫಾರಸು ಮಾಡಿದವರ ಹೆಸರು, ಅಭ್ಯರ್ಥಿಗಳಿಗೆ ನೇಮಕಾತಿಯಲ್ಲಿ ಸ್ಥಾನ. ಇದಿಷ್ಟು ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.